ಎಡಿತ ರಾಜಕೀಯ ಮಾಡ್ಕೊಂಡ್ರೆ ನೀವು ರಾಜಕೀಯ ಮಾಡ್ಕೊಂಡ್ರೆ ವಿಷಯ ಚರ್ಚೆ ಮಾಡಿ ರಾಜಕೀಯ ಹೊರಗಡೆ ಮಾಡಬೇಕು. ಅಲ್ಲಿ ಹೋದ್ರೆ ನಾವೆಲ್ಲ ಏನೋ ಬೇರೆ ದೇಶಕ್ಕೆ ಹೋದಂತ ಒಂದು ಫೀಲ್ ಆಗ್ತದೆ ನಮಗೆ. ತಾವು ಅದನ್ನ ಸರಿ ಮಾಡ್ಬೇಕು, ತಾವು ಅದನ್ನ ಸರಿ ಮಾಡ್ಬೇಕು. ತಾವಿದೆ ಆಡಳಿತ ಸಭೆಯಲ್ಲಿ ಸಭೆ ಮಾಡ್ಬೇಕು, ಗೌರವ ಅಧಿಕಾರಿಗಳು ಕೊಡ್ತಾರೆ, ಕೊಡ್ತಾರೆ. ತಾವು ಎಲ್ಲ ವಾತ್ಮಕ ಬಂದು ನಿನ್ನೆ ಒಂದು ಸಭೆ ಮಾಡಿದ್ರು, ಅಲ್ಲಿ ಕೆಲಸ ಮಾಡೋ ಕೇಸ್ ಒಂದರಿಗೂ ಸ್ವಲ್ಪ ಹೆದರಿಕೆ ಇರ್ತದೆ. ಶಾಸಕರು ಬರ್ತಾರೆ, ನಾನು ಆದಷ್ಟು ಮೂವ್ ಮಾಡ್ಬೇಕು. ತಾವು ಇದನ್ನ ತಾವು ಆದಷ್ಟು ಬೇಗ ನಮ್ಮ ಇದು ನಮ್ಮ ಕಾಲೇಜ್ ಆಗಿ ನಮ್ಮ ಗುರಿ ನೋಡಿ ನಮ್ಗೆ ಬೇರೆ ಬೇರೆ ಬೇಜಾರ ಪಕ್ಷಗಳನ್ನು ಬೇಕಾಗಿರೋದು ಬಿಟ್ಟು ತಾವು ನಮ್ಮ ಗುರಿ ನೋಡಿ ಬಹಳ ಹೆಮ್ಮೆ ಇದೆ. ಪ್ರತಿ ಇಲಾಖೆಯ ಸಭೆಯನ್ನ ನಮ್ಮ ತಾಲೂಕು ಆಡಳಿತ ಸಭೆ ಮಾಡಬೇಕು, ಜೊತೆಗೆ ಆ ಸಭೆಗೆ ನಮ್ಮನ್ನು ಕೂಡ ಕರಿಬೇಕು. ಆ ಸಭೆಗೆ ಕೆಡಿಪಿ ಸದಸ್ಯರನ್ನ ತಾವು ಕರಿಬೇಕು. ಯಾವುದೇ ಇಲಾಖೆ ಸಭೆ ಆಗಲಿ ನಿಮಗೆ ಏನಲ್ಲಿ ಜನರ ಕೆಲಸಗಳು ಆಗುತ್ತೆ. ಈಗ ಉದಾಹರಣೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಾವು ಸಮಸ್ಯೆ ಹೇಳಿದ್ವಿ ಹೀಗಿದೆ ಅಂತ ಹೇಳಿ, ನಿಮಗೆ ಇದು ಮೂರು ನಾಲ್ಕು ಸುತ್ತಿನ ಚರ್ಚೆ ಅಲ್ಲದೆ ಆಗುವುದಿಲ್ಲ. ನಿಮಗೆ ಒಂದು ಡಿಪಾರ್ಟ್ಮೆಂಟಿಂದ ಒಂದು ಡಿಪಾರ್ಟ್ಮೆಂಟಿಂದ ಕೆಲಸ ಆಗಬೇಕು. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಆಗಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಮಾಡ್ತಾರೆ ಹೇಳಿ, ಜನರಲ್ಲಿ ಸ್ವಭಾವದಲ್ಲಿ ಪತ್ರ ಬರೆದು ಬಿಡ್ತಾರೆ. ಪತ್ರ ಬರ್ತಾರೆ ಮತ್ತು ಅವ್ರು ಏನು ಮಾಡೋಕ್ಕಾಗ್ತಿಲ್ಲ. ಅವರು ಮತ್ತೊಂದು ಇಲಾಖೆಯನ್ನ ಸಭೆ ಬರೋಕ್ಕಾಗ್ತಿಲ್ಲ. ನಿನ್ನ ರೈಟ್ಸ್ ಇರೋದು ಡಿ ಸಿಗೂ ಮತ್ತೊಬ್ಬರಿಗೂ ಇರೋದು. ಸೊ ನನ್ನ ಕೆಲಸ ಏನಿ ಕೇಳಿದ ಆ ಎರಡೂ ಡಿಪಾರ್ಟ್ಮೆಂಟಿನ ಕೋಆರ್ಡಿನೇಷನ್ನಲ್ಲಿ ಕೆಲಸಗಳು ಮುಗಿದೆ ಒಂದು ವಿಷಯ. ಎರಡನೇದು ನಿಮ್ಮನ್ನ ಕೆಡಿಪಿ ಸಭೆಗೆ ನಾಮಿನೇಟ್ ಮಾಡಿದ್ರು. ಕೆಡಿಪಿ ಸಭೆಯಲ್ಲಿ ನಿಮ್ಮ ಕೆಲಸ ಎಷ್ಟು, ಕೆಡಿಪಿ ಸಭೆಯಲ್ಲಿ ನೀವೇನೇ ಕೇಳಬಹುದು ಅಷ್ಟೇ, ಕೇಳಿ ಬಿಡಬೇಕು. ಮುಂದಿನ ವಿಷಯ ನನ್ನ ಹಕ್ಕು, ನನ್ನ ರೇಟ್ಸ್ ಎಷ್ಟಿದೆ, ನಾನು ಯಾರತ್ರ ಕೇಳಬೇಕು, ನನಗೆ ಯಾರು ಹೇಳಬೇಕು ಕೇಳಿ, ಒಂದು ನಿಮಿಷ ಕೇಳಿ ಮಾತಾಡೋದು. ಕೆಡಿಪಿ ಮೆಂಬರ್ ಎಷ್ಟು ಮಾತಾಡ್ತಾನೆ, ನನಗೆ ಕೈ ಹಾಕಬಾರ್ದು, ನಾನು ಬಂದು ಅವ್ರಿಗೆ ಕೈ ಹಾಕಬಾರ್ದು, ಅದು ಅವ್ರವ್ರ ಕೆಲಸ. ಸೊ ಇವರಿಗೆ ಅಧಿಕಾರ ಇದೆ,
ವಸತಿ ಸಚಿವರವರು ಆಡಳಿತ ಅವರದ್ದು, ಅವ್ರು ಅದನ್ನು ಮಾಡಿಕೊಳ್ಳಿ. ಪುನಃ 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 ನನಗೆ ತೊಂದರೆ ಮಾಡಿ ಬೈಂದೂರು ಅಭಿವೃದ್ಧಿಗೆ ತೊಂದರೆ ಮಾಡ್ತಾ ಇರೋದನ್ನು ನಾನು ಸಹಿಸುವುದಿಲ್ಲ. ಅಧಿಕಾರಿಗಳಿಗೆ ಹಿಂಸೆ. ಇನ್ನೂ ಒಂದು ಮಾತು ಹೇಳ್ತಾನೆ, ಇವ್ರೇನು ಹೇಳ್ತಾರೆ, ಬೈಂದೂರು ಡಿಗ್ರಿ ಕಾಲೇಜ್ ಮೀಟಿಂಗ್ ಆಗಲಿಲ್ಲ ಅಂತ ಹೇಳ್ತಾರೆ. ಡಿಗ್ರಿ ಕಾಲೇಜ್ ಇಂಪ್ರೂವ್ಮೆಂಟಿಗೆ ಏನು ಬೇಕು, ಅಷ್ಟು ಸ್ಟಾಫು, ಪ್ರಿನ್ಸಿಪಲ್ರು, ಸ್ಥಳೀಯರು ಎಲ್ಲರನ್ನೂ ನಾನು ಮಾತಾಡಿಸಿ ಅದರ ಅಭಿವೃದ್ಧಿಗೆ ಡೊನೇಷನ್ನು, ಡೊನೇಟಿಂಗ್ ಇನ್ನೇನು ಮಾಡಲಿಕ್ಕಾಗ್ತದೆ ಕೇಳಿ ನಾನು ಮಾಡ್ತಾ ಇದ್ದೆ. ಇವರು ಸೇರಿಸಿದ ಸಭೆ ಹೇಗೆ ಕೇಳಿದರೆ ಅಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು. ಆದರೂ ಅವರಲ್ಲಿ ಕೇಳಿದ್ದೆ, ಇದು ನೋಡಿ ಕೆ ಡಿ ಪಿ ಸಭೆ, ರಾಜಕೀಯದ ಗಲಾಟೆ ಮಾಡಿದರು, ನಾನು ಮುಗಿಸಿದೆ. ಕಾಲೇಜಲ್ಲಿ ಏನು ಮಾಡೋದು, ಈ ರೀತಿ ಸಭೆ ಮಾಡಿದರೆ, ಇದೇ ರೀತಿ ಗಲಾಟೆ ಮಾಡಿದರೆ, ಮಕ್ಕಳ ಎದುರುಗಡೆ, ಲೆಕ್ಚರ್ ಎದುರುಗಡೆ ಈ ಗೌಜನ್ ಎಬ್ಬಿಸಿದರೆ ಶಾಲೆ ವಾತಾವರಣ ಹಾಳು ಮಾಡಲಿಕ್ಕೆ ನಾನು ರೆಡಿ ಇಲ್ಲ. ಡಿಗ್ರಿ ಕಾಲೇಜು ಅತ್ಯಂತ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದದ್ರಿಂದ ಇವತ್ತು ಕನಿಷ್ಠ ಪರಿಸ್ಥಿತಿ ಬಂದಿದೆ, 100-200 ಅಡ್ಮಿಷನ್ನಲ್ಲಿದೆ. ಅದಕ್ಕೋಸ್ಕರ ಎಮ್ ಎಲ್ ಎ ಆಗಿ 2 ತಿಂಗಳೊಳಗಡೆ ಬಿ ಸಿ ಎ ತಂದಿದ್ದೇನೆ. ಬಿ ಸಿ ಎ ಪರ್ಮಿಷನ್ ಮಾಡಿಸ್ಕೊಂಡೋದ್ರಿಂದ ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಸಾಗರ, ಹೊನ್ನಾವರದ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ನಾನು ತಗೊಳ್ತಾ ಇದ್ದಾರೆ. ಅವ್ರಿಗೆ ಹಾಸ್ಟೆಲ್ಗೆ ಸ್ಪೆಷಲ್ ಪರ್ಮಿಷನ್ ಮಾಡಿಸಿಕೊಟ್ಟಿದ್ದೇನೆ. ಶಿಕ್ಷಣವನ್ನು ತಗೊಂಡು ಹೋಗಬೇಕಾದ್ದು ಶಿಕ್ಷಣದ ರೀತಿಯಲ್ಲಿ, ರಾಜಕೀಯದಲ್ಲಿ ಪ್ರವೇಶ ಆದರೆ ಅದಾಗಲಿಲ್ಲ. ಅದರಲ್ಲಿ 1-2-3-4 ಜನ ಸೀನಿಯರ್ ನನ್ನ ಮಾಸ್ಟರ್ಗಳು ಮತ್ತೊಬ್ಬರೆಲ್ಲ ಇದ್ದಾರೆ, ಅವ್ರ ಬಗ್ಗೆ ವಿಶ್ವಾಸ ಇದೆ. ಆದರೆ ಇವರೆಲ್ಲರೂ ಈ ರೀತಿ ಕಾಂಗ್ರೆಸ್ಸಿನ ಅಜೆಂಡಾ ಅಂತೇಳಿ ಇಟ್ಕೊಂಡು ಬಂದರೆ ನಿಮ್ಗೆ ಯಾವ ಅಭಿವೃದ್ಧಿ ಆಗುವುದಿಲ್ಲ. ಇಷ್ಟ ಆಗಿ ನನಗೆ ಕೋರ್ಟ್ ಇದೆ, ನನಗೆ ಸ್ಪೀಕರ್ ಇದ್ದಾರೆ, ನನಗೆ ಸಂವಿಧಾನ ಇದೆ, ನನ್ನ ಹಕ್ಕನ್ನು ಸಾಧಿಸ್ತೇನೆ, ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇನೆ. ಇವರ ಸಹಕಾರ ಕೇಳಿದ್ದೇನೆ, ಇವರು ಇಷ್ಟು ಡಿಸ್ಟರ್ಬ್ ಮಾಡಿದರು ಸಹಿತ ನಾನು ಮಾತ್ರ ಬೈಂದೂರಿನ ಋಣವನ್ನು ತೀರಿಸದೇ ಇರುವುದಿಲ್ಲ. ನನ್ನ ಜನ ನಂಗೆ ಓಟ ಹಾಕುವಾಗ ನಮ್ಮಂತೆ ನೀನು ಅಂತೇಳಿ ಹೇಳಿ. ಈಗ ನನಗೆ ಜನರ ಕಷ್ಟ ಇನ್ನೂ ಅರ್ಥ ಆಗ್ತದೆ, ಎಷ್ಟು ರಾಜಕೀಯ ಇದು, ಎಷ್ಟು ಡೀಪ್ ರಾಜಕೀಯ ಮಾಡ್ತಿದ್ದಾರೆ. ಸೊ ಇದೆಲ್ಲವನ್ನು ಎದುರಿಸಿ ಮತ್ತೆ ಬೈಂದೂರನ್ನು ಕಟ್ತೇನೆ, ಸಮೃದ್ಧ ಬೈಂದೂರನ್ನು ಮಾಡಿಯೇ ಮಾಡ್ತೇನೆ. ಸೊ ಅದರಲ್ಲೇನು ವ್ಯತ್ಯಾಸ ಇಲ್ಲ. ಥ್ಯಾಂಕ್ ಯು.